ಚಿಕ್ಕಬಳ್ಳಾಪುರ ಗ್ರಾಮೀಣ ಸೇರಿಸಿ ಹತಾಶೆಯಾಗಿ ದುಡಿದ್ವಿ. ಏನೊಂದು ನೀರಿನ ದರವನ್ನ ಏನೊಂದು ಹೆಚ್ಚಿಸುವಂತ ಮುನ್ಸೂಚನೆ ಏನು ನಾವೀಗ ಕೇಳಿ ಬರ್ತಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಳೆದ 15 ತಿಂಗಳಿಂದ ಒಂದೇ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಏನು ಅಂದ್ರೆ ಬೆಲೆ ಏರಿಕೆ. ಎಲ್ಲ ಬೆಲೆ ಏರಿಕೆ ಯಾವುದೆಲ್ಲ ಕೇಳ್ತಿರೋ ಪ್ರತಿಯೊಂದು ಸರ್ಕಾರದ ಸೇವೆ ಎಲ್ಲವನ್ನೂ ಬೆಲೆ ಏರಿಸಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿನ ಜನರ ಮೇಲೆ ಸರ್ಕಾರದಿಂದ ಕೊಡೋದು ನ್ಯಾಯಪೇಸೆ. ಬೆಂಗಳೂರಿನ ಜನಕ್ಕೆ ನ್ಯಾಯಪೇಸದ ಸೌಕರ್ಯ ಸೌಲಭ್ಯ ಕೊಡದೆ ಗುಂಡಿ ಭಾಗ್ಯವನ್ನು ಕೊಟ್ಟಿದ್ದಾರೆ, ನೀರಿನ ಕೊರತೆ ಕೊಟ್ಟಿದ್ದಾರೆ, ಕಾನೂನಿನ ಸುವ್ಯವಸ್ಥೆ ಕುಸಿದಿದೆ, ನಿರುದ್ಯೋಗ, ರಸ್ತೆಗಳ ಬಿಕ್ಕಟ್ಟು, ಕಂಜೆಷನ್, ಈ ರೀತಿ ಮನೆಗಳಿಲ್ಲ, ಎಲ್ಲ ಅವ್ಯವಸ್ಥೆಗಳನ್ನೇ ನಾವು ಬೆಂಗಳೂರು ನಗರದಲ್ಲಿ ಬರೀ ಬೆಳೆ ಏರಿಕೆಯೇ ಕಾಣುವಂಥದ್ದಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರು ಏನು ಅಂತ, ಬೆಂಗಳೂರಿನ ಕೊಡುಗೆ ಏನು ಅಂತ ಇಡೀ ವಿಶ್ವದ ಜನಕ್ಕೆ ಗೊತ್ತಿದೆ. ಈ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸಿನ ನಾಯಕರಿಗೆ ಗೊತ್ತಿಲ್ಲ ಅಂದರೆ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ಗೊತ್ತು ಯಾವ ರೀತಿ ಬೆಂಗಳೂರಿನ ಜನರು ಬೆವರು ಸುರಿಸಿ ಕೊಡುಗೆನ ಕೊಡ್ತಿದ್ದಾರೆ. ಅವರ ನೆರವಿಗೆ ಬರುವಂಥದ್ದು ಇವತ್ತು ಸರ್ಕಾರ ಏನಾರು ಇವತ್ತು ಗ್ಯಾರಂಟಿ ಸ್ಕೀಮ್ ಕೊಡಲಿಕ್ಕೆ ಎಲ್ಲಿಂದ ದುಡ್ಡು ಬರ್ತಿದೆ? ಎಲ್ಲರ ಆತ್ಮಾವಲೋಕನ ಮಾಡಿಕೊಂಡಿದ್ದಾರಾ? ಇವತ್ತು ನಗರಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂಗಿಂದ ನ್ಯಾಯ ಪೈಸೆ ದುಡ್ಡು ಕೊಟ್ಟಿಲ್ಲ, ಬರೀ ಕಿತ್ಕೊಂಡು ಲೂಟಿ ಮಾಡಿ ಬೆಂಗಳೂರನ್ನ ಲೂಟಿ ಹೊಡೆದು ಜನರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಹಾಗಾಗಿ ಆಸ್ತಿ ತೆರಿಗೆ ಹೆಚ್ಚಿಸಿದರೆ, ನೀರಿನ ದರ, ಕರೆಂಟಿನ ದರ, ಸಾರಿಗೆ ದರ, ಏನು ಎಕ್ಸೈಸ್ ಡ್ಯೂಟಿಯಿಂದ ಹಿಡಿದು ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ನೀವು ಏನೆಲ್ಲ ಗೈಡೆನ್ಸ್ ವ್ಯಾಲ್ಯೂಯಿಂದ ಹಿಡಿದು ಪ್ರತಿಯೊಂದು ಏರಿಸ್ಕೊಂಡೋಗಿದ್ದಾರೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ನಾವೇನು ಹೋರಾಟವನ್ನು ಮಾಡ್ತಿದ್ದೀವಿ, ಬಾರಿನೂ ಪ್ರತಿನಿತ್ಯವೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಜೊತೆಯಲ್ಲೇ ಆಡಳಿತನೂ ಕುಸಿದೋಗಿದೆ, ಏನೂ ಆಡಳಿತ ಕಾಣ್ತಿಲ್ಲ, ಅಭಿವೃದ್ಧಿನೂ ಕಾಣ್ತಿಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಏನು ಭ್ರಷ್ಟಾಚಾರದ ಸುಳಿವಿನಲ್ಲಿ ಸಿಗಾಕೊಂಡಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ವಜಾನೂ ಮಾಡಬೇಕು ಅಂತ ನಾನು ರಾಜ್ಯಪಾಲರಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಯಾಕೆಂದರೆ ಬೆದರಿಕೆ ಕೊಡ್ತಾ ಇದ್ದಾರೆ. ಬಾಂಗ್ಲಾದೇಶಿನ ರೀತಿಯಲ್ಲಿ ನಾವು ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀವಿ, ರಾಜ್ಯಪಾಲರನ್ನೇ ಓಡಿಸ್ತೀವಿ, ಅವ್ರ ಮನೆಯೇ ಅಟ್ಯಾಕ್ ಮಾಡ್ತೀವಿ, ಅವ್ರನ್ನೇ ನಾಲಾಯಕು ಅನ್ನೋವಂಥ ರೀತಿ ಹೇಳಿಕೆ ಕೊಟ್ಟರು ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಮೇಲೂ ಕೇಸು ಆಗ್ತಿಲ್ಲ. ಈ ರೀತಿ ಎಲ್ಲ ಹೇರಿಕೆಯನ್ನು ಮಾಡ್ಕೊಂಡು ಬರ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಇವರೆಲ್ಲ ನಿಲುವಿನ ಕ್ರಮವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಇವತ್ತು ಇಲ್ಲಿ ಸೇರಿ ಇಡೀ ರಾಜ್ಯದ ಉದ್ದಾಗಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೀವಿ. ಮೈಸೂರು ಚಲೋ ಮಾಡೋದು, ಈಗೇನು ಹೋರಾಟದ ಮೇಲೆ ಹೋರಾಟ, ನಮಗೆ ಪ್ರತಿನಿತ್ಯ ಒಂದೇ ಕೆಲಸ, ಜನರ ನೆರವಿಗೆ ಬರೋದು, ಜನರ ರಕ್ಷಣೆ ಬರೋದೇ ಆಗಿದೆ. ಹಾಗಾಗಿ ಈ ಹೋರಾಟ ಯಾವಾಗಲೂ ಸದಾಕಾಲ ಇರುತ್ತೆ. ಎಲ್ಲಿವರೆಗೂ ಈ ಭ್ರಷ್ಟಾಚಾರಿಗಳು ರಾಜೀನಾಮೆಯನ್ನು ಕೊಟ್ಟು ಸರಿಯಾದ ನಡೆಯನ್ನು ನಡೆಸೋಲ್ಲ,